ಸಿ ಎಂ ಅವರು ನಿನ್ನೆ ಸಭೆಯಲ್ಲಿ ಮಾತಾಡ್ತಾ ಪ್ರತಾಪ್ ಸಿಂಹ ಒಕ್ಕಲಿಗನೇ ಅಲ್ಲ, ನಿಜವಾದ ಒಕ್ಕಲಿಗ ಅವರ ಅಭ್ಯರ್ಥಿ ಅಂತ ಚಾಮರಾಜನಗರ ಮತ್ತು ಮೈಸೂರಲ್ಲಿ ಹೇಳಿದ್ದಾರೆ. ಅಂದರೆ ಜಾತ್ಯತೀತ ನಿಲುವು ಇದ್ದವರು ಈಗ ಜಾತಿಯ ಹೆಸರು ಹೇಳ್ಕೊಂಡು ಓಟ್ ಕೇಳ್ತಾ ಇದ್ದಾರೆ ಅನ್ನೋ ಚರ್ಚೆ ಮೈಸೂರಲ್ಲಿ. ಸಿದ್ದರಾಮಯ್ಯನವರು ಯಾವುದೇ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ. ಅವರು ಹಿಂದೂ ಸಮಾಜದ ಜಾತಿಗಳ ಬಗ್ಗೆ ಮಾತಾಡಿ, ಅವರು ಹಿಂದುತ್ವ ಹಿಂದೂ ವಿಚಾರಧಾರೆಗೆ ವಿರೋಧಿದ್ದವರು. ಈಗ ಯಾಕದನ್ನು ಒಕ್ಕಲಿಗರು ಹಿಂದುಳಿದವರು ನನ್ನ ಮರ್ಯಾದೆ ಪ್ರಶ್ನೆ, ನನಗೆ 60,000 ಲೀಡ್ ಕೊಡದೇ ಇದ್ದರೆ ನಾನು ಕುರ್ಚಿ ಹೋಗ್ತದೆ ಅಂತ ಹೇಳಿ ಪೂರ್ತಿ ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗಿದೆ. ಲೋಕಸಭೆ ಚುನಾವಣೆ ನಂತರ ಸಿದ್ದರಾಮಯ್ಯನವರ ಪತನ ಖಚಿತ ಅಂತೇಳಿ ಅವರಿಗೆ ಗೊತ್ತಾಗಿದೆ. ಅದಕ್ಕೇ ಅವರು ಈ ರೀತಿ ಹತಾಶರಾಗಿ ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ಭಾಷಣ ಮಾಡ್ತಾಯಿದ್ದಾರೆ. ಅವೆರಡೂ ಲೋಕಸಭೆಯಲ್ಲಿ ಸೋತ್ಬಿಟ್ರೆ ಸಿದ್ದರಾಮಯ್ಯನವ್ರನ್ನ ಇಳಿಸ್ತಾರೆ ಅನ್ನೋಂಥ ಭಯ ಬಂದಿದ್ದರಿಂದ ಒಂದು ರೀತಿ ಜನರಲ್ಲಿ ಅನುಕಂಪದ ಮೇಲೆ ಹೊರಟು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೇಗಿದೆ ಸರ್, ಒಟ್ಟು ರಾಜ್ಯದಲ್ಲಿ ಎಷ್ಟು ಸೀಟ್ ಬಿಜೆಪಿ ಗೆಲ್ತದೆ? ಅವರು 17-20 ಅಂತಿದ್ದಾರೆ ಕಾಂಗ್ರೆಸ್, ನೀವು ಹೇಳ್ತೀರಿ 20. ನೋಡಿ ಸರ್, ನಮ್ಮದು ಲೆಕ್ಕಾಚಾರ ಕನಿಷ್ಠ 25 ಸೀಟ್ ಬರಬೇಕು. ಯಾಕಂದರೆ ಇಂತಹ ದೇಶದ ಒಬ್ಬ ಪ್ರಧಾನಮಂತ್ರಿಯನ್ನು ಕಳೆದ 10 ವರ್ಷದ ಸಾಧನೆಗಳು ಮತ್ತು ಭವಿಷ್ಯ ಭಾರತದ ಚಿಂತನೆ ಸಾಮಾನ್ಯ ಜನರಿಗೆ ಇವತ್ತು ಬಂದಿದೆ. ಮೊದಲು ನಾವು ಬರೀ ರಾಜಕಾರಣಿಗಳು, ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ಸಿದ್ಧಾಂತ ದೇಶ ಮಾತಾಡ್ತಾ ಇದ್ವಿ. ಇವತ್ತು ಒಬ್ಬ ಸಾಮಾನ್ಯ ಗುಡ್ಸದಲ್ಲಿರುವಂಥ ಮತದಾರನು ಸಹ ಒಬ್ಬ ಹೆಣ್ಣು ಮಗಳು ಸಹಿತ ಇವತ್ತು ದೇಶದ ಬಗ್ಗೆ ಚಿಂತೆ ಮಾಡುವಂಥ ಚುನಾವಣೆ ಇದು. ಯಾವುದೇ ಒಂದು ಜಾತಿ ಮೇಲೆ ಆಗುವ ಚುನಾವಣೆ ಅಲ್ಲ ಇದು. ಒಟ್ಟಾರೆ ಲೋಕಸಭಾ ಚುನಾವಣೆ ಯಾವಾಗಲೂ ದೇಶದ ಆಡಳಿತ, ದೇಶದ ಭದ್ರತೆ, ದೇಶದಲ್ಲಿ ಒಬ್ಬ ಸಮರ್ಥ ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥ ಚುನಾವಣೆ. ಇದರಲ್ಲಿ ಯಾರೇ ಏನೇ ಮಾಡಿದ್ರೂ ಜಾತಿ ಆಧಾರದ ಮೇಲೆ ಜನ ಓಟ್ ಹಾಕೋದಿಲ್ಲ. ಜನ ಓಟ್ ಹಾಕೋದು ವಿಧಾನಸಭೆಯಲ್ಲೋ ಏನು ನಮ್ಮ ಪಂಚಾಯತಿಗಳಲ್ಲಿ ಆ ಒಂದು ವ್ಯವಸ್ಥೆ ಬರ್ಬೋದು ಹೊರತು ಲೋಕಸಭೆಯಲ್ಲಿ. ಹೋದ ಸಲ ಕಾಂಗ್ರೆಸ್ ಜೆ ಡಿ ಎಸ್ನ ಸರ್ಕಾರನೇ ಇತ್ತಲ್ಲ ಕರ್ನಾಟಕದಲ್ಲಿ, ನಾವು 25 ಸೀಟ್ ಬಂದೀವಲ್ಲ. ಅವ್ರದ್ದು ಆಡಳಿತ ಪಕ್ಷ ಸಾವಿರಾರು ಕೋಟಿ ರೂಪಾಯಿ ಹಣ ಖರ್ಚು ಮಾಡಿದ್ರು. ಅದೇ ಮಾದರಿಯಲ್ಲಿ ಈ ಸಲ ಕಾಂಗ್ರೆಸ್ನಲ್ಲಿ, ಹಾಗಾದರೆ ಈ ಕಾಂಗ್ರೆಸ್ನವ್ರಿಗೆ ಯಾವುದೇ ಒಬ್ಬ ಕಾರ್ಯಕರ್ತನ ಕೊಡಲಿಕ್ಕಾಗಲಿಲ್ಲಲ್ಲ. ಮಕ್ಕಳಿಗೆ ಹೆಣ್ಣು ತಮ್ಮ ಮಗಳಿಗೆ, ಮಗನಿಗೆ, ತಮ್ಮನಿಗೆ, ಅಳಿಯನಿಗೆ ಕೊಡುವಂಥದ್ದು ದುಸ್ಥಿತಿ ಕಾಂಗ್ರೆಸ್ನಲ್ಲಿದೆ ಅಂದರೆ ಒಬ್ಬರಾದ್ರೆ ಕೋಟಾ ಶ್ರೀನಿವಾಸರಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಎಲ್ಲಾದರೂ ಕರ್ನಾಟಕದಲ್ಲಿ 28 ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡಲಿಕ್ಕಾಗಿದೆ ಅಂದರೆ ಇದು ಯಾರು ಏನು ಅಂದರೆ ಅದು ದಿವಾಳಿ ಆಗಿದೆ ಕಾಂಗ್ರೆಸ್. ಇವರೆಲ್ಲ ಮಂತ್ರಿ ಮಕ್ಕಳನ್ನ ಮಂತ್ರಿ ಅಳೆಗಳನ್ನು ಯಾಕೆ ಮಾಡ್ಯಾರಪ್ಪ ಅಂದರೆ ಚಿಕ್ಕಾಪಟ್ಟೆ ಲೂಟಿ ಮಾಡಿದ್ದಾರೆ. ಅವ್ರ ಬಳಿ ದುಡ್ಡಿದೆ, ದುಡ್ಡಿದ್ರೆ ಜನ ಓಟ್ ಹಾಕ್ತಾರಂಥ ಮೂರ್ಖ ಒಂದು ಅವ್ರ ವಿಚಾರ ಇರೋದ್ರಿಂದ ಈ ರೀತಿ ಚುನಾವಣೆಯಲ್ಲಿ ಇಡೀ ಕಾಂಗ್ರೆಸ್ಸಿನ ಕುಟುಂಬಗಳೇ ಇವತ್ತು ಮಂತ್ರಿಗಳ ಕುಟುಂಬಗಳೇ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ. ಒಬ್ಬ ಮಂತ್ರಿನೂ ಧೈರ್ಯ ಮಾಡಲಿಲ್ಲ, ಒಬ್ಬ ಮಂತ್ರಿನೂ ತನ್ನ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿ ರಾಹುಲ್ ಗಾಂಧಿಯೋ ಸೋನಿಯಾ ಗಾಂಧಿಯೋ ಪ್ರಧಾನಮಂತ್ರಿ ಆಗಲಿ ಅಂತ ಯಾರೂ ತ್ಯಾಗ ಮಾಡಲಿಲ್ಲ. ತಮ್ಮ ಮಕ್ಕಳು ಒಂದು ಪ್ರಯೋಗಶಾಲೆ ಮಾಡಿದ್ರು ಕರ್ನಾಟಕ. ಆ ಪ್ರಯೋಗಶಾಲೆಯಲ್ಲಿ ಮಕ್ಕಳು ಗೆದ್ದರೂ ಬತ್ತು ಸೋತರು ಬತ್ತು. ಸೋತರಂತರೂ ಮಂತ್ರಿ ತಲೆದಂಡ ಅಂತ ಹೇಳ್ಯಾರೆ, ಎಷ್ಟು ತಲೆದಂಡ ಆಗ್ತಾವು. ಆ ತಲೆದಂಡೇ ಉಳಿದಿಲ್ಲ ಲೋಕಸಭೆ ನಂತರ, ಈ ಸರ್ಕಾರೇ ಉಳಿದಿಲ್ಲ. ಸರ್, ಕಾಂಗ್ರೆಸ್ಗೆ 3 ಸೀಟ್ ಅಂದರೆ ಏನು ತಿರುಪತಿ ನಮ್ಮ ಅವು ಬಂದರೆ ಭಾಳ ಸುದೈವ. ತಿರುಪತಿ ನಾಮನೂ ಬರೋದಿಲ್ಲ, ಅಲ್ಲಿ ಏಕನಾಮ ಉಪಾಸನಕರ ಆಗ್ಬೇಕಾಗ್ತೈತ ಅನ್ನೋದು. ಒಂದು ಬರ್ತದ ಗ್ರಾಮಾಂತರ, ಗ್ರಾಮಾಂತರ ಬಂದರೆ ಇದ್ರಗಿಂತ ದುರ್ದೈವ ಏನದು ದೇಶನ. ಡಾಕ್ಟರ್ ಮಂಜುನಾಥ್ ಅಂತ ಒಬ್ಬ ಶ್ರೇಷ್ಠ ವೈದ್ಯರು ಅಷ್ಟೇ ಅಲ್ಲ, ಮನುಷ್ಯತ್ತಿರುವಂಥ ಒಬ್ಬ ವೈದ್ಯರು. ನಾವು ಉತ್ತರ ಕರ್ನಾಟಕದವರು, ಯಾವುದಾದ್ರೂ ನಾವೊಬ್ಬ MLA ಆಗಿ ಒಂದು ಪತ್ರ ಕೊಟ್ಟರೆ ಆ ಪುಣ್ಯಾತ್ಮ ಅಂತ ಬಡವ್ರನ್ನ ಒಳಗೆ ಕರೆದು ಆಪ್ರೇಷನ್ ಮಾಡಿದ್ದಾರೆ. ಆಪರೇಷನ್ ಥಿಯೇಟರ್ನಿಂದ ಹೊರಗೆ ಬರುವಾಗ ಒಬ್ಬರು ಕೊಟ್ಟು ಕಳಿಸಿದೆ ನಾನು. ಅಲ್ಲಿ ನಿಂತಿದ್ದ ಒಬ್ಬ ಪೇಷಂಟ್, ಅವ್ನ ಮಗು ಆಲ್ಟದ್ದು ಭಾಳ ಸೀರಿಯಸ್ ಇತ್ತು. 24 ಗಂಟೆ ಟೈಮ್ ಕೊಟ್ಟಿದ್ರು. ನಾನು ಹೇಳಿದೆ ಇಲ್ಲಪ್ಪ ಡಾಕ್ಟರ್ ಇಲ್ಲಿ ಹೊರಗೆ ಬ, ಅವ್ರ ಕೈಗೆ ಫೋನ್ ಕೊಟ್ಟರೆ ಏನು ಹೇಳಿ ಹತ್ನಾಳ್ರಿ ಅಂದರು. ಇಲ್ಲ ಸರ್, ನಮ್ಮ ಮತಕ್ಷೇತ್ರದವದಾನೆ ಇವನ ಆಪ್ರೇಷನ್. ಆವಾಗಿಂದ ಅವಾಗ ಒಳಗೆ ಕರ್ಕೊಂಡು ಹೋಗಿ ಆಪ್ರೇಷನ್ ಮಾಡೋದು. ಅಂಥ ವ್ಯಕ್ತಿನ ಸೋಲಿಸಿದ್ರೆ ದುರಂತ ತಿಳ್ಕೊತೀನಿ. ಕರ್ನಾಟಕದಲ್ಲಿ ಡಾಕ್ಟರ್ ಮಂಜುನಾಥ್ ಯಾವ ಕಾಲಕ್ಕೂ ಸೋಲಬಾರ್ದು. ಇಂಥ ಭ್ರಷ್ಟರು ಇಂಥ ಗುಂಡಾಗಳು ಇದೇ ರಾಜಕಾರಣದ ಕೊನೆ ಆಗ್ಬೇಕು ಅವ್ರು. ಇಲ್ಲಾಂದ್ರೆ ನಮ್ಮಂಥ ರಾಜಕಾರಣಿಗಳು ನೋಡ್ರಿ ನನ್ನ ಮೇಲೆ ಧಮಕಿ ಹಾಕ್ತಾರೆ, ಗುಂಡಾಗಿರಿ ನನ್ನ ಮೇಲೆ ಅಟ್ಯಾಕ್ ಮಾಡಿಸ್ಲಕ್ಕೆ ಪ್ರಯತ್ನ ಕೋರ್ಟ್ನಲ್ಲಿ. ಅದಕ್ಕೇ ಮೊನ್ನೆ ಹೈಕೋರ್ಟ್ನಲ್ಲಿ ಎಲ್ಲ ರಕ್ಷಣೆ ಕೊಡಬೇಕಂತೇಳಿ ಯಾಕೆ ಕೋರ್ಟ್ ಆದೇಶ ಮಾಡಿದಂದ್ರೆ ಏನಾಗ್ಬಿಟ್ಟಿದೆ, ಇವ್ರ ಜೋಡ ಕೆಲವೊಂದು ಮಂದಿ ಅಡ್ಜಸ್ಟ್ಮೆಂಟ್ ಗಿರಾಕಿದ್ದಾರೆ, ಇವರೆಲ್ಲರೂ ಕೂಡಿ ಲೂಟಿ ಹೊಡಿತಾ ಇದ್ದಾರೆ ಕರ್ನಾಟಕ.
ನಗರ ಮತ್ತು ಮೈಸೂರಲ್ಲಿ ಹೇಳಿದ್ದಾರೆ. ಅಂದರೆ ಜಾತ್ಯತೀತ ನಿಲುವು ಇದ್ದವರು ಈಗ ಜಾತಿಯ ಹೆಸರು ಹೇಳ್ಕೊಂಡು ಓಟ್ ಕೇಳ್ತಾ ಇದ್ದಾರೆ ಅನ್ನೋ ಚರ್ಚೆ ಮೈಸೂರಲ್ಲಿ. ಸಿದ್ದರಾಮಯ್ಯನವರು ಯಾವುದೇ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ. ಅವರು ಹಿಂದೂ ಸಮಾಜದ ಜಾತಿಗಳ ಬಗ್ಗೆ ಮಾತಾಡಿ, ಅವರು ಹಿಂದೂ ಹಿಂದುತ್ವ ಹಿಂದೂ ವಿಚಾರಧಾರೆಗೆ ವಿರೋಧ ಇದ್ದವರು. ಈಗ ಯಾಕದನ್ನು ಒಕ್ಕಲಿಗರು ಹಿಂದುಳಿದವರು ನನ್ನ ಮರ್ಯಾದೆ ಪ್ರಶ್ನೆ, ನನಗೆ 60,000 ಲೀಡ್ ಕೊಡದೇ ಇದ್ದರೆ ನನ್ನ ಕುರ್ಚಿ ಹೋಗ್ತದೆ ಅಂತೇಳಿ ಪೂರ್ತಿ ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗಿದೆ. ಲೋಕಸಭೆ ಚುನಾವಣೆ ನಂತರ ಸಿದ್ದರಾಮಯ್ಯನವರ ಪತನ ಖಚಿತ ಅಂತೇಳಿ ಅವರಿಗೆ ಗೊತ್ತಾಗಿದೆ. ಅದಕ್ಕೇ ಅವರು ಈ ರೀತಿ ಹತಾಶರಾಗಿ ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ಭಾಷಣ ಮಾಡ್ತಾಯಿದ್ದಾರೆ. ಅವೆರಡೂ ಲೋಕಸಭೆಯಲ್ಲಿ ಸೋತ್ಬಿಟ್ರೆ ಸಿದ್ದರಾಮಯ್ಯನವ್ರನ್ನ ಇಳಿಸ್ತಾರೆ ಅನ್ನೋಂಥ ಭಯ ಬಂದಿದ್ದರಿಂದ ಒಂದು ರೀತಿ ಜನರಲ್ಲಿ ಅನುಕಂಪದ ಮೇಲೆ ಓಟ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಹೇಗಿದೆ ಸರ್ ಒಟ್ಟು ರಾಜ್ಯದಲ್ಲಿ ಎಷ್ಟು ಸೀಟ್ ಬಿ ಜೆ ಪಿ ಗೆಲ್ತದೆ? ಅವರು 17-20 ಅಂತಿದ್ದಾರೆ ಕಾಂಗ್ರೆಸ್, ನೀವು ಹೇಳ್ತೀರಿ 20? ನೋಡಿ ಸರ್, ನಮ್ಮದು ಲೆಕ್ಕಾಚಾರ ಕನಿಷ್ಠ 25 ಸೀಟ್ ಬರಬೇಕು. ಯಾಕಂದರೆ ಇಂಥ ದೇಶದ ಒಬ್ಬ ಪ್ರಧಾನಮಂತ್ರಿಯನ್ನು ಕಳೆದ 10 ವರ್ಷದ ಸಾಧನೆಗಳು ಮತ್ತು ಭವಿಷ್ಯ ಭಾರತದ ಚಿಂತನೆ ಸಾಮಾನ್ಯ ಜನರಿಗೆ ಇವತ್ತು ಬಂದಿದೆ. ಮೊದಲು ನಾವು ಬರೀ ರಾಜಕಾರಣಿಗಳು, ನಮ್ಮ ಪಕ್ಷದ ಕಾರ್ಯಕರ್ತರು, ನಾವು ಸಿದ್ಧಾಂತ ದೇಶ ಮಾತಾಡ್ತಾ ಇದ್ವಿ. ಇವತ್ತು ಒಬ್ಬ ಸಾಮಾನ್ಯ ಗುಡಿಸಲಲ್ಲಿರುವಂಥ ಮತದಾರನೂ ಸಹ, ಒಬ್ಬ ಹೆಣ್ಣು ಮಗಳು ಸಹಿತ ಇವತ್ತು ದೇಶದ ಬಗ್ಗೆ ಚಿಂತೆ ಮಾಡುವಂಥ ಚುನಾವಣೆ ಇದು. ಯಾವುದೇ ಒಂದು ಜಾತಿ ಮೇಲೆ ಆಗುವ ಚುನಾವಣೆ ಅಲ್ಲ ಇದು. ಒಟ್ಟಾರೆ ಲೋಕಸಭೆ ಚುನಾವಣೆ ಯಾವಾಗಲೂ ದೇಶದ ಆಡಳಿತ, ದೇಶದ ಭದ್ರತೆ, ದೇಶದಲ್ಲಿ ಒಬ್ಬ ಸಮರ್ಥ ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥ ಚುನಾವಣೆ. ಇದರಲ್ಲಿ ಯಾರೇ ಏನೇ ಮಾಡಿದ್ರು ಜಾತಿ ಆಧಾರದ ಮೇಲೆ ಜನ ಓಟ್ ಹಾಕೋದಿಲ್ಲ. ಜನ ಓಟ್ ಹಾಕೋದು ವಿಧಾನಸಭೆಯಲ್ಲೂ ಏನು ನಮ್ಮ ಪಂಚಾಯತಿಗಳಲ್ಲಿ ಆ ಒಂದು ವ್ಯವಸ್ಥೆ ಬರ್ಬೋದು ಹೊರತು ಲೋಕಸಭೆಯಲ್ಲಿ. ಹೋದ ಸಲ ಕಾಂಗ್ರೆಸ್ ಜೆ ಡಿ ಎಸ್ನ ಸರ್ಕಾರನೇ ಇತ್ತಲ್ಲ ಕರ್ನಾಟಕದಲ್ಲಿ, ನಾವು 25 ಸೀಟ್ ಬಂದೀವಲ್ಲ. ಅವ್ರದ್ದು ಆಡಳಿತ ಪಕ್ಷ ಸಾವಿರಾರು ಕೋಟಿ ರೂಪಾಯಿ ಹಣ ಖರ್ಚು ಮಾಡಿದ್ರು. ಅದೇ ಮಾದರಿಯಲ್ಲಿ ಈ ಸಲ ಕಾಂಗ್ರೆಸ್ನಲ್ಲಿ, ಹಾಗಾದರೆ ಕಾಂಗ್ರೆಸ್ನವ್ರಿಗೆ ಯಾವುದೇ ಒಬ್ಬ ಕಾರ್ಯಕರ್ತನ ಕೊಡಲಿಕ್ಕಾಗಲಿಲ್ಲಲ್ಲ. ಮಕ್ಕಳಿಗೆ, ಹೆಣ್ಣು ತಮ್ಮ ಮಗಳಿಗೆ, ಮಗನಿಗೆ, ತಮ್ಮನಿಗೆ, ಅಳಿಯನಿಗೆ ಕೊಡುವಂಥದ್ದು ದುಸ್ಥಿತಿ ಕಾಂಗ್ರೆಸ್ನಲ್ಲಿದೆ ಅಂದರೆ, ಒಬ್ಬರಾದರೆ ಕೋಟಾ ಶ್ರೀನಿವಾಸರಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಎಲ್ಲಾದರೂ ಕರ್ನಾಟಕದಲ್ಲಿ 28 ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡಲಿಕ್ಕಾಗಿದೆ ಅಂದರೆ ಇದು ಅರ್ಥ ಏನು ಅಂದರೆ ದಿವಾಳಿ ಆಗಿದೆ ಕಾಂಗ್ರೆಸ್. ಇವರೆಲ್ಲ ಮಂತ್ರಿ ಮಕ್ಕಳನ್ನ, ಮಂತ್ರಿ ಹಳೆಗಳನ್ನು ಯಾಕೆ ಮಾಡ್ಯಾರಪ್ಪ ಅಂದರೆ ಚಿಕ್ಕಾಪಟ್ಟೆ ಲೂಟಿ ಮಾಡಿದ್ದಾರೆ. ಅವ್ರ ಬಳಿ ದುಡ್ಡಿದೆ, ದುಡ್ಡಿದ್ರೆ ಜನ ಓಟ್ ಹಾಕ್ತಾರಂತ ಮೂರ್ಖ ಒಂದು ಅವ್ರ ವಿಚಾರ ಇರೋದ್ರಿಂದ ಈ ರೀತಿ ಚುನಾವಣೆಯಲ್ಲಿ ಇಡೀ ಕಾಂಗ್ರೆಸ್ಸಿನ ಕುಟುಂಬಗಳೇ ಇವತ್ತು ಮಂತ್ರಿಗಳ ಕುಟುಂಬಗಳೇ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ. ಒಬ್ಬ ಮಂತ್ರಿನೂ ಧೈರ್ಯ ಮಾಡಲಿಲ್ಲ, ಒಬ್ಬ ಮಂತ್ರಿನೂ ತನ್ನ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿ ರಾಹುಲ್ ಗಾಂಧಿಯೋ ಸೋನಿಯಾ ಗಾಂಧಿಯೋ ಪ್ರಧಾನಮಂತ್ರಿ ಆಗಲಿ ಅಂತ ಯಾರೂ ತ್ಯಾಗ ಮಾಡಲಿಲ್ಲ. ತಮ್ಮ ಮಕ್ಕಳು ಒಂದು ಪ್ರಯೋಗಶಾಲೆ ಮಾಡಿದ್ರು ಕರ್ನಾಟಕ, ಆ ಪ್ರಯೋಗಶಾಲೆಯಲ್ಲಿ ಮಕ್ಕಳು ಗೆದ್ದರು ಬತ್ತು, ಸೋತರು ಬತ್ತು. ಸೋತರಂತರೂ ಮಂತ್ರಿ ತಲೆದಂಡ ಅಂತ ಹೇಳ್ಯಾರೆ, ಎಷ್ಟು ತಲೆದಂಡ ಆಗ್ತಾವೆ, ಆ ತಲೆದಂಡೇ ಉಳಿದಿಲ್ಲ ಲೋಕಸಭೆ ನಂತರ, ಈ ಸರ್ಕಾರೇ ಉಳಿದಿಲ್ಲ. ಸರ್ ಕಾಂಗ್ರೆಸ್ಗೆ 3 ಸೀಟ್ ಅಂದರೆ ಏನು ತಿರುಪತಿ ನಮನಾದ? ಹೌದು, ಅವು ಬಂದರೆ ಭಾಳ ಸದೈವ ತಿರುಪತಿ ನಾಮನೂ ಬರೋದಿಲ್ಲ, ಅಲ್ಲಿ ಏಕನಾಮ ಉಪಾಸನ ಕಡೆ ಹಾಕ್ಬೇಕಾಗ್ತೈತೆ ಅನ್ನೋದು. ಒಂದು ಬರ್ತದ ಗ್ರಾಮಾಂತರ? ಗ್ರಾಮಾಂತರ ಬಂದರೆ ಇದರಿಗಿಂತ ದುರ್ದೈವ ಏನದು ದೇಶ. ಡಾಕ್ಟರ್ ಮಂಜುನಾಥ್ ಅಂತ ಒಬ್ಬ ಶ್ರೇಷ್ಠ ವೈದ್ಯರಷ್ಟೇ ಅಲ್ಲ, ಮನುಷ್ಯತ್ತಿರುವಂಥ ಒಬ್ಬ ವೈದ್ಯರು. ನಾವು ಉತ್ತರ ಕರ್ನಾಟಕದವರು, ಯಾವುದಾದ್ರೂ ನಾವೊಬ್ಬ MLA ಆಗಿ ಒಂದು ಪತ್ರ ಕೊಟ್ಟರೆ ಆ ಪುಣ್ಯಾತ್ಮ ಅಂಥ ಬಡವ್ರನ್ನ ಒಳಗೆ ಕರೆದು ಆಪ್ರೇಷನ್ ಮಾಡಿದ್ದಾರೆ. ಆಪರೇಷನ್ ಥಿಯೇಟರ್ನಿಂದ ಹೊರಗೆ ಬರುವಾಗ ಒಬ್ಬರಿಗೆ ಕೊಟ್ಟು ಕಳಿಸಿದೆ ನಾನು. ಅಲ್ಲಿ ನಿಂತಿದ್ದ ಒಬ್ಬ ಪೇಷಂಟ್, ಅವ್ನ ಮಗು ಆಲ್ಟದ್ದು ಭಾಳ ಸೀರಿಯಸ್ ಇತ್ತು, 24 ಗಂಟೆ ಟೈಮ್ ಕೊಟ್ಟಿದ್ರು. ನಾನು ಹೇಳಿದೆ ಇಲ್ಲಪ್ಪ ಡಾಕ್ಟ್ರ್ ಇಲ್ಲಿ ಹೊರಗೆ ಬಾ, ಅವ್ರ ಕೈಗೆ ಫೋನ್ ಕೊಟ್ಟರೆ ಏನು ಹೇಳಿ ಹತ್ನಾಳ್ರಿ ಅಂದರು. ಇಲ್ಲ ಸರ್, ನಮ್ಮ ಮತಕ್ಷೇತ್ರದವದಾನೆ ಇವನ ಆಪ್ರೇಷನ್, ಆವಾಗಿಂದ ಅವಾಗ ಒಳಗೆ ಕರ್ಕೊಂಡೋಗಿ ಆಪ್ರೇಷನ್ ಮಾಡೋದು. ಅಂಥ ವ್ಯಕ್ತಿನ ಸೋಲಿಸಿದ್ರೆ ದುರಂತ ತಿಳ್ಕೊತೀನಿ ಕರ್ನಾಟಕದಲ್ಲಿ. ಡಾಕ್ಟರ್ ಮಂಜುನಾಥ್ ಯಾವ ಕಾಲಕ್ಕೂ ಸೋಲಬಾರ್ದು. ಇಂಥ ಭ್ರಷ್ಟರು, ಇಂಥ ಗುಂಡಾಗಳು ಇದೇ ರಾಜಕಾರಣದ ಕೊನೆ ಆಗಬೇಕು ಅವ್ರು. ಇಲ್ಲಾಂದ್ರೆ ನಮ್ಮಂಥ ರಾಜಕಾರಣಿಗಳು ನೋಡಿರಿ, ನನ್ನ ಮೇಲೆ ಧಮಕಿ ಹಾಕ್ತಾರೆ, ಗುಂಡಾಗಿರಿ ನನ್ನ ಮೇಲೆ ಅಟ್ಯಾಕ್ ಮಾಡಿಸ್ಲಕ್ಕೆ ಪ್ರಯತ್ನ ಕೋರ್ಟ್ನಲ್ಲಿ. ಅದಕ್ಕೇ ಮಾನ್ಯ ಹೈಕೋರ್ಟ್ನಲ್ಲಿ ಎಲ್ಲ ರಕ್ಷಣೆ ಕೊಡಬೇಕಂತೇಳಿ ಯಾಕೆ ಕೋರ್ಟ್ ಆದೇಶ ಮಾಡಿದಂದ್ರೆ ಏನಾಗ್ಬಿಟ್ಟಿದೆ, ಇವ್ರ ಜೋಡ ಕೆಲವೊಂದು ಮಂದಿ ಅಡ್ಜಸ್ಟ್ಮೆಂಟ್ ಗಿರಾಕಿದ್ದಾರೆ, ಇವರೆಲ್ಲರೂ ಕೂಡಿ ಲೂಟಿ ಹೊಡಿತಾ ಇದ್ದಾರೆ ಕರ್ನಾಟಕ.